ಇದು ಬೆಂಗಳೂರು ಟು ಬೆಳಗಾವಿ ಇನ್ಸ್ಟಾ ಲವ್ ಸ್ಟೋರಿ. ಸಿನಿಮೆಯ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಮಾಡಿದ ಕೋಟ್ಯಾಧೀಶನ ಪುತ್ರಿ. ಸಾಮಾನ್ಯ ಯುವಕನೊಂದಿಗೆ ಪ್ರೀತಿಯಲ್ಲಿ ಬಿದ್ದ ಕೋಟ್ಯಾಧೀಶನ ಪುತ್ರಿ ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದಾಳೆ. ಕೋಟ್ಯಾಧೀಶ್ವರನ ಪುತ್ರಿಯ ಸಾಧಾರಣ ಹುಡುಗನ ಲವ್ ಸ್ಟೋರಿ ಸಿನಿಮೆಯ ರೀತಿಯಲ್ಲಿದೆ. ಪ್ರೀತಿ ವಿಚಾರ ಗೊತ್ತಾಗ್ತಿದ್ದಂತೆ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಸೋದರ ಮಾವ ಅವರ ಮಗ. ಗೃಹ ಬಂಧನ ಭೇದಿಸಿ ಬೆಳಗಾವಿಗೆ ಬಂದಿದ್ದಾಳೆ ಯುವತಿ. ಬೆಂಗಳೂರಿನ ಪ್ರಿಯಾಂಕಾ ಬೆಳಗಾವಿಯ ರೋಹಿತ್ ಜೊತೆ ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಆಗಿದೆ. ಗಾಢವಾದ ಪ್ರೀತಿಗೆ ಸೋದರ ಮಾವನ ಮಗನ ವಲ್ಲನಾಗಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡ ಪ್ರಿಯಾಂಕಾ 12 ಕೋಟಿ ಆಸ್ತಿಯ ಒಡತಿಯಾಗಿದ್ದಾಳೆ. ಬೆಂಗಳೂರಿನಲ್ಲಿ 2 ಬಿಲ್ಡಿಂಗ್ 4 ಕಾಂಪ್ಲೆಕ್ಸ್ ಗಳನ್ನ ಹೊಂದಿರುವ ಪ್ರಿಯಾಂಕಾಗೆ ಸೋದರ ಮಾವ ಇವಳು ಬೇರೆಯವರನ್ನ ಮದುವೆ ಆದ್ರೆ ಎಲ್ಲಿ ಆಸ್ತಿ ಕೈ ತಪ್ಪಿ ಹೋಗುತ್ತೋ ಎಂಬ ಭಯದಿಂದ ಅವರ ಮಗ ಗೃಹ ಬಂಧನದಲ್ಲಿ ಇರಿಸಿದ್ದಾನೆಂದು ಆರೋಪಿಸಿದ್ದಾಳೆ ಪ್ರಿಯಾಂಕಾ. ಇದೀಗ ತನ್ನ ಪ್ರಿಯಕರನ ಸೇರಲು ಗೃಹ ಬಂಧನವನ್ನ ಭೇದಿಸಿ ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದಾಳೆ. ನಾನು ರೋಹಿತ್ನ ಜೊತೆ ಸಂತೋಷವಾಗಿರ್ತೇನೆಂಬ ನಂಬಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಎಂದು ಮಾಧ್ಯಮದ ಮುಖಾಂತರ ಪೊಲೀಸರಿಗೆ ಮನವಿಯನ್ನ ಮಾಡ್ತಿದ್ದಾಳೆ ಪ್ರಿಯಾಂಕಾ. ಮಾವ, ನಮ್ಮಅಮ್ಮವರ ತಮ್ಮನ ಮಗ ಏನಿದ್ದಾರೆ ಅವರು ಫಸ್ಟಿಂದ ಸ್ವಲ್ಪ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಯಾವಾಗ ಟಾರ್ಚರು ಆಸ್ತಿಗೋಸ್ಕರ ಟಾರ್ಚರು, ನಾನು ಒಬ್ಬಳೇ ಇರೋದು, ಅಪ್ಪ ಅಮ್ಮ ಕೂಡ ಇಲ್ಲ. ಯಾವಾಗ ನಾನು ಇನ್ನೊಬ್ರನ್ನ ನೋಡಿ ಮದುವೆ ಆಗಿ ಎಲ್ಲ ಅವ್ರ ಆಸ್ತಿ ಎಲ್ಲ ಹೋಗ್ಕೋತೋ ನನ್ನ ಕೈಯಿಂದ ಅಂತಂದ್ಬಿಟ್ಟು ನಂಗೆ ಭಾರಿ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಿದ್ರು. ಆದರೂ ನಾನು ಎಲ್ಲ ಸೈಲೆಂಟಾಗಿದ್ದೆ, ಯಾಕಂದರೆ ಖರ್ಚಿಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೆಲ್ಲ ನಮ್ಮ ಮಾವ ಅವರೇ. ಅಷ್ಟೆಲ್ಲ ನೋಡಿಕೊಂಡ್ರೂ ಸಹ ನಾನು ಏನು ಮಾಡೋಕ್ಕಾಗಲಿಲ್ಲ. ಅವಾಗ ಅವಾಗ ಚೆನ್ನಾಗಿ ನೋಡ್ಕೋತಾ ಇದ್ರು, ಕೇಳಿದಾಗೆಲ್ಲ ದುಡ್ಡು ಹಾಕ್ತಾಯಿದ್ರು. ನನ್ನ ಸೋದರ ಮಾವನವರು ನನ್ನನ್ನು ಅಷ್ಟಾಗಿ ಚೆನ್ನಾಗಿ ನೋಡಿಕೊಂಡಿಲ್ಲ. ನನಗೆ ತಂದೆ ತಾಯಿ ಪ್ರೀತಿ ಬೇಕು, ಆ ಪ್ರೀತಿ ನನಗೆ ರೋಹಿತ್ನಲ್ಲಿ ಕಾಣಿಸ್ತಾ ಇದೆ, ನಾನು ರೋಹಿತ್ನನ್ನೇ ಮದುವೆ ಆಗ್ತೇನಂತ ಹೇಳ್ಕೊಂಡಿದ್ದಾಳೆ ಪ್ರಿಯಾಂಕಾ. ಇದು ಸಿನಿಮೆಯ ರೀತಿಯಲ್ಲಿ ಕೋಟ್ಯಾಧೀಶ್ವರನ ಪುತ್ರಿಯೊಬ್ಬಳು ಸಾಧಾರಣ ಯುವಕನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಲವ್ ಮಾಡಿ ಬೆಂಗಳೂರಿನಿಂದ ಬೆಳಗಾವಿಗೆ ಬರುವಂತೆ ಮಾಡಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಿಯಾಂಕಾ ಗೌಡ ಹುಡುಗಿ ಲವ್ ಆಗಿತ್ತು. ನಾನು ಅವಳ ಜೊತೆ ಇದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಕಾಲು ಮತ್ತು ಹಾಗೆ ನಾವು ಮಾತಾಡ್ತಿದ್ವಿ. ಅವಳಿಗೆ ಒಂದು ನಾನು ಊರಿಗೆ ಬಂದಿದ್ದಳು, ನಮ್ಮ ಮನೆ ವಾತಾವರಣ ಎಲ್ಲ ನೋಡ್ಕೊಂಡ್ಳು. ನಾನು ಅವಳಿಗೆ ಅವತ್ತೇ ಕರ್ಕೊಂಡೋಗೆ, ನಮ್ಮೂರ ಗಾರ್ಡನ್ ಹತ್ರ ಕರ್ಕೊಂಡೋಗಿ ನಾನು ಮಾತಾಡಿದೆ ಅವಳ ಜೊತೆ ಪರ್ಸ್ನಲ್ಲಾಗಿ. ನನಗಿರೋ ನಂದು ಪ್ರಾಬ್ಲಮ್ ಬ್ಯಾಕ್ಗ್ರೌಂಡು ಎಲ್ಲನೂ ಹೇಳಿ ಶೇರ್ ಮಾಡಿಕೊಂಡೆ. ಅವಳು ನಮ್ಮ ಮನೆಯಲ್ಲೆಲ್ಲ ಹೊಂದ್ಕೋತೀನಿ, ನನಗೆ ನನ್ನ ತಂದೆ ತಾಯಿ ಇಲ್ಲ, ಮತ್ತು ನನಗೆ ತಂದೆ ತಾಯಿ ಪ್ರೀತಿ ಅಷ್ಟೇ ಬೇಕು, ನಂಗೆ ಮನೆ ಬೇಡ, ನನಗೆ ಆಸ್ತಿ ಬೇಡ, ಏನು ನಾನು ಇರಲ್ಲ ಇಲ್ಲಿ, ಮತ್ತು ನನಗೂ ಫ್ಯಾಮಿಲಿ ಪ್ರೀತಿ ಅಷ್ಟು ಸಿಕ್ಕರೆ ಸಾಕು ಅಂತ ಹೇಳಿದ್ವಿ.